ಗೈಸ್, ಈಗ ಸುಮಾರೆಲ್ಲ ಖಾಲಿಯಾಗಿದೆ. ತುಂಬ ಜನ ಎಲ್ಲ ರಿಟರ್ನ್ ಹೋದ್ರು ಬಂದ್ಬಿಟ್ಟು. ಲಡಾಖ್ ಹೋಗೋಕ್ಕಿಂತ ಬಂದವರೆಲ್ಲ ತುಂಬ ಜನ ಇಲ್ಲಿದ್ದರು. 2 ದಿನ 3 ದಿನ ವೆಯ್ಟ್ ಮಾಡಿದ್ರು, ವೆಯ್ಟ್ ಮಾಡಿ ಇನ್ನು ಇವತ್ತು ಆಗಿಲ್ಲ ಅಂತ ಕಂಡಾಗ ಎಲ್ಲ ರಿಟರ್ನ್ ಹೋಗಿದ್ದಾರೆ. ಇವತ್ತು ಕ್ಲೈಮೇಟ್ ಕ್ಲೀನ್ ಆಗಿದೆ, ಸ್ವಲ್ಪ ಕವರ್ ಆಗಿದೆ. ಬೆಳಗಿಂದೆಲ್ಲ ಫುಲ್ ಬಿಸಿಲಿತ್ತು, ಈಗ ಒಂಚೂರು ಮಳೆ ಬೀಳ್ತಾ ಇದೆ. ಮಳೆ ಬಿದ್ದರೂ ತೊಂದರೆ ಇಲ್ಲ, ಇದು ಬರಬಾರ್ದು, ಯಾವುದು ಸ್ನೋಫಾಲ್ ಇರಬಾರ್ದು. ಮಳೆ ಬಿದ್ದರೂ ಸ್ನೋಫಾಲ್ ಸ್ವಲ್ಪ ಕ್ಲಿಯರ್ ಆಗುತ್ತೆ, ಅದರಿಂದ ತೊಂದರೆ ಆಗಲ್ಲ. ಮಳೆ ಬಿದ್ದು ನಿಂತು ಹೋದ್ರೆ ಸೂಪರ್ಬ್. ಓಕೆ, ನಾನು ನೋಡ್ತಾ ಇದ್ದೀನಿ, ನಾಳೆ ತನಕ ನೋಡ್ಬಿಟ್ಟು ಮತ್ತೆ ಡಿಸೈಡ್ ಮಾಡೋಣ ಅಂತ. ಸುಮ್ಮನೆ ಅರ್ಜೆಂಟಿಗೆ ಇದು ಮಾಡ್ಕೊಳ್ಳೋದು ಬೇಡ ಅಂತ ನಾನು ಇದ್ದೀನಿ. ನೋಡೋಣ ಏನಾಗುತ್ತೆ ಅನ್ನೋದು, ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಾನು ಇಲ್ಲೇ ಹೋಟ್ಲಲ್ಲೇ ಇದ್ದೀನಿ, ಪೀಕ್ಸ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ಸ್, ಜೊತೆಗೆ ಮೈ ಚಾಯ್ಸ್ ಅಲ್ಲಿ. ನೋಡಿ, ಸೂಪರ್ ಆಗಿದೆ. ಈಗ ತಾನೇ ಊಟ ಮುಗಿಸ್ದೆ, ಊಟ ಮುಗಿಸ್ಬಿಟ್ಟು ಅಂದ್ಕೊಂಡೆ ಒಂದು ಇದು. ಈಗ ತುಂಬ ಜನ ಏಜ್ ಒಂದು ಮ್ಯಾಟ್ರ್ ಮಾಡಿ ಇದು ಮಾಡ್ತಾ ಇರ್ತಾರೆ. ಈಗ ನಾನು ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮಗೆ. ಅವ್ರ ಏಜ್ ಅವ್ರ ಬಾಯಿಂದನೇ ಕೇಳಿ ಏನು ಅಂತ. ಏಜ್ ಅವರು ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟಪಡಲ್ಲ ಅನ್ಕೋತೀನಿ, ಆದ್ರೂ ಒಂದು ಇನ್ಸ್ಪಿರೇಷನ್ ಆಗಿ ಒಂದು ಇದು ಮಾಡ್ತಾ ಇರೋದ್ರಿಂದ ಅವರು ಆ ಏಜ್ನ ಹೇಳ್ತಾರೆ ಅನ್ಕೊಂಡಿದ್ದೀನಿ. ಏಜ್ನ ಮ್ಯಾಟ್ರ್ ಮಾಡಿ ಯಾರು ಹಿಂದೆ ಹೋಗ್ಬೇಡಿ. ಯಾರಿಗಾದ್ರೂ ಅಷ್ಟೇ, ಈಗ ಗಾಡಿ ಓಡಿಸಕ್ ಗೊತ್ತಿದೀಯಾ ಗಾಡಿ ತೊಗೊಂಬನ್ನಿ, ಇಲ್ಲ ಫೋರ್ ವೀಲರ್ ಓಡಿಸಕ್ ಗೊತ್ತಿದೀಯಾ ಫೋರ್ ವೀಲರ್ ತೊಗೊಂಬನ್ನಿ, ಇಲ್ಲ ಅದು ಆಗ್ತಾ ಇಲ್ವಾ. ಇಲ್ಲಿ ಬಂದು ಇಲ್ಲಿಂದ ಗಾಡಿ ರೆಂಟಿಗೆ ತಗೋಬೋದು, ಇಲ್ಲ ಇಲ್ಲಿ ವೆಹಿಕಲ್ಗಳು ಸಿಗುತ್ತೆ ನಿಮಗೆ, ರೆಂಟ್ ವೆಹಿಕಲ್ಗಳು ಸಿಗುತ್ತೆ, ಅದು ಅದರಲ್ಲೂ ಇದು ಮಾಡ್ಬೋದು. ಇಲ್ಲ ಈಗ ರೆಂಟ್ ಅಂದರೆ ನಾರ್ಮಲ್ ಟ್ಯಾಕ್ಸಿಗಳು ಸಿಗುತ್ತೆ, ಅದರಲ್ಲೂ ಓಡಾಡ್ಬೋದು. ಆರಾಮಾಗಿ ಬಂದು ಓಡಾಡಿ ಸುತ್ತಾಡಿ ಎಲ್ಲ ಇದು ಮಾಡ್ಬೋದು. ಇಲ್ಲಿ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಚೌಹಾನ್ ಸರ್, ಹಾಯ್ ಸರ್, ವೆಲ್ಕಮ್ ಟು ಎನ್ ಟಿ ಪಿ ರೈಸ್. ಥ್ಯಾಂಕ್ ಯು ಸರ್. ಆಪ್ಕಾ ನಾಮ? ಮೇರಾ ನಾಮ ಪ್ರತಾಪ್ ಚೌಹಾನ್. ಪ್ರತಾಪ್ ಚೌಹಾನ್ ಕಹಾನ್ ಸೇ ಸರ್? ಮೈ ಲಖನೌ ಸೇ ಹೂ, ಯುಪಿ. ಓಕೆ, ಔರ್ ಗವರ್ನಮೆಂಟ್ ರಿಟೈರ್ ಹೂ. ಓಕೆ, ಸೆಂಟ್ರಲ್ ಗವರ್ನಮೆಂಟ್ ಕಾ ರಿಟೈರ್ ಹೂ. ಆಪ್ ಕಾಮ್ ಪೆ ಕಾಮ್ ಕರ್ತೆ ಥೆ ವೋ ಭಿ ಬತಾ ದೀಜಿಯೆ. ಮೈ CSIR ಜೋ ಹೈ ಲಖನೌ ಮೇ 4 ಲ್ಯಾಬ್ ಹೈ. ಓಕೆ, ತೋ ಉಸ್ಕೇ ಮೈನೆ 3 ಲ್ಯಾಬ್ ಮೇ ಕಾಮ್ ಕಿಯಾ ಹೈ, ನ್ಯಾಷನಲ್ ಬಾಟನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, CSIR ಅಂತ ಹೇಳಿದ್ರೆ ಮೈಸೂರಲ್ಲಿ ಇದೆ, ಮೈಸೂರು ಮೈನ್ ಹೆಡ್ ಆಫ್ CFT ಜೋ ಹೈ ರಿಟೈರ್ ಹುವಾ ಹೂ, ಏಕ್ ಸೆಕ್ಷನ್ ಆಫೀಸರ್ ಜೈಸೆ ತೋ. ಔರ್ ಚಲ ರಹಾ ಹೂ ಬೈಕ್ ಸೇ ಮೈ ಪೂರಾ ಭಾರತ ಘೂಮ. ಆಪ್ಕೆ ಪಾಸ್ ಕೌನ್ ಸಾ ಗಾಡಿ ಹೈ ಸರ್ ಅಭಿ? ಕೌನ್ ಸಾ ಗಾಡಿ ಪೆ? ಹಿಮಾಲಯನ್ BS6 ಹೈ. BS6 ಹಿಮಾಲಯನ್ ಓಲ್ಡ್ ಮಾಡಲ್? ನೋ 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 ನೋ, BS6 ನಯಾ ಮತಲಬ್ ಓಲ್ಡ್ ಮಾಡಲ್, 21 ಮಾಡಲ್ ಮತಲಬ್ ಪುರಾನ. ಅಭಿ ಜೋ ಆಯಾ ಹೈ ವೋ 411 cc ವಾಲಾ, ಅಭಿ 452 cc ವಾಲಾ ಹೈ ವೋ ನಹೀ ಹೈ, ಮೇರೆ ಪಾಸ್ ಪುರಾನಾ BS6 ಕಾ ಮಾಡಲ್ ಹೈ. ಓಕೆ, ಔರ್ ಇಸ್ ದೋಸ್ತ್ ಸೇ ಮೇರಿ ಜೋ ಹೈ ಬಸ್ ಜೋ ಹೈ ಪರ್ಸೋ ಮುಲಾಕಾತ್ ಹುಯಿ ಥಿ, ಔರ್ ಹಮ್ ಲೋಗ್ ಯಹಾಂ ಪರ್ ಬಿಲ್ಕುಲ್ ಫಸೇ ಹುಯೇ ಹೈ. ತೋ ಮೈ ತೋ ಅಭಿ ವಾಪಸ್ ಜಾ ರಹಾ ಹೂ ಶ್ರೀನಗರ್. ಆಕ್ಚುಲಿ ಮೈ ಯೂತ್ ಹಾಸ್ಟೆಲ್ ಕೆ ಪ್ರೋಗ್ರಾಮ್ ಮೇ ವಹಾಂ ಪರ್ ಜಾ ರಹಾ ಥಾ ಆಸ್ ಅ ಫೈನಾನ್ಸ್ ಕಂಟ್ರೋಲರ್. ತೋ ಲೇಕಿನ್ ಆಗೇ ರಾಸ್ತಾ ಬಂದ್ ಹೈ ಔರ್ ಮುಝೆ ನಹೀ ಲಗ್ ರಹಾ ಕಿ ಅಭಿ ದೋ ದಿನ್ ಔರ್ ಭಿ ಖುಲೇಗಾ ಯೇ. ಓಕೆ ಸರ್, ಇಫ್ ಯು ಡೋಂಟ್ ಮೈಂಡ್, ಆಪ್ಕೊ ಕೋಯ್ ದಿಕ್ಕತ್ ನಹೀ ತೋ ಆಪ್ಕಾ ಏಜ್ ಏಕ್ ಬತಾ ದೇಂಗೆ. ನಹೀ, ಏಜ್ ಮೇರಾ ಜೋ ಹೈ 64 ರನ್ನಿಂಗ್ ಹೋ ಗಯಾ ಹೈ. 64 ರನ್ನಿಂಗ್ ಹೋ ಗಯಾ, ರನ್ನಿಂಗ್ ಚಲ್ ರಹಾ ಹೈ ಮೇರಾ ಯೇ. ಓಕೆ, ಫಿರ್ ಭಿ ಅಕೇಲೆ ಆಪ್ ಗಾಡಿ ಪೆ ಘೂಮ್ ರಹೇ? ಹಾಂ, ಅಕೇಲೆ ಸೋಲೋ ಕರ್ ರಹಾ ಹೂ ಔರ್ ಮೈನೆ ಲಗ್ಭಗ್ ಸೋಲೋ ಹೀ ಕಿಯಾ ಹೈ ಜ್ಯಾದಾತರ್. ಜ್ಯಾದಾತರ್ ಮೈನೆ ಸೋಲೋ ಗುಜರಾತ್ ಕಿಯಾ ಹೈ, ಮೈನೆ ಸೋಲೋ ಸಿಕ್ಕಿಮ್ ಕಿಯಾ ಹೈ, ಮೈನೆ ಸೋಲೋ ಭೂಟಾನ್ ಕಿಯಾ ಹೈ, ಮೈನೆ ಸೋಲೋ ಅಸಮ್ ಕಿಯಾ ಹೈ, ಮೈನೆ ಸೋಲೋ ನೇಪಾಲ್ ಕಿಯಾ ಹೈ. ಓಕೆ, ಔರ್ ಅಭಿ ಯೇ ಮೇರಾ 5th ಟೈಮ್ ಹೈ, ವೈಸೆ 6th ಟೈಮ್ ಲದ್ದಾಖ್ ಹೈ. ಪಹಲೇ ಬಾರ್ ಮೈ ಗಯಾ ಥಾ ಗಾಡಿ ಸೇ ಜೋ ಹೈ ಟಾಟಾ ಸುಮೋ ಸೇ. ಓಕೆ, ದೆನ್ ಮೈ 4 ಬಾರ್ ಆಲ್ರೆಡಿ ಹೋ ಆಯಾ ಹೂ ಔರ್ ಯೇ 5ವೀ ಬಾರ್ ಹೈ, ಲೇಕಿನ್ 4 ಬಾರ್ ಮೈ ಜೋ ಹೈ ಏಕ ಅಪ್ನೇ ಫ್ಯಾಮಿಲಿ ಮೆಂಬರ್ಸ್ ಕೆ ಸಾಥ ಗಯಾ ಥಾ, ಏಕ ಗ್ರೂಪ್ ಮೇ ಗಯಾ ಥಾ, ಲೇಕಿನ್ ಇಸ್ ಬಾರ್ ಮೈ ಸೋಲೋ ಜಾ ರಹಾ ಹೂ. ಸೋಲೋ, ಔರ್ ಸೋಲೋ ಜಾತೆ ಹೀ ಯೇ ಜೋ ಹೈ ಪೂರಾ ಬಾರ್ ಪಾರಿ ಹೋ ಗಯಾ ಹೈ. ಓಕೆ, ತೋ ಯೇ 14 ದಿನ ಹೈ ಸೋಲೋ ಬಾರ್. ಹಾಲತ್ ಐಸಾ ಹೈ ಅಭಿ? ಹಾಂ, ಅಭಿ ದೇಖ್ನಾ ಹೈ ಆಜ್ ಕಲ್. ಬಾಯ್. ಔರ್ ಜೋ ಹೈ ಕಲ್ ತಕ್ ಕ್ಲಿಯರ್ ಹೋಗಾ ಕ್ಯಾ? ಹಾಂ, ಆಪ್ಕೋ ಕ್ಯಾ ಲಗ್ತಾ ಹೈ? ಕಲ್ ತಕ್ ಅಗರ್ ಧೂಪ್ ಅಚ್ಛಿ ರಹಿ ತೋ ಕಲ್ ತಕ್ ಕ್ಲಿಯರ್ ಹೋ ಜಾಯೇಗಾ. ಧೂಪ್ ಅಚ್ಛಿ ರಹಾ ತೋ ಕಲ್ ಸೇ ಕ್ಲಿಯರ್ ಹೋ ಜಾಯೇಗಾ. ತೋ ಯೇ ಆಪ್ಕೆ ಸಾಥ್ ಮೈ ಚಾಯ್ ಎಂಜಾಯ್ ಕರ್ ರಹಾ ಹೂ, ಇನ್ಹೋನೆ ಮುಝೆ ಚಾಯ್ ಆಫರ್ ಕರಿ ತೋ ಮೈನೆ ಅಭಿ ಮನಾ ನಹೀ ಕಿಯಾ, ಕ್ಯೂಂಕಿ ಚಾಯ್ ತೋ ಜೋ ಹೈ ಭಾರತ್ ಮೇ ಏಕ ಕಮ್ಜೋರಿ ಹೈ. ಚಾಯ್ ಸಬ್ಕಾ, ಎಸ್ಪೆಷಲಿ ರೈಡರ್ಸ್ ಕಾ ವೀಕ್ನೆಸ್ ಹೈ ಚಾಯ್. ಕ್ಯಾ ಬೋಲ್ತೆ? ಜೀ ಹಾಂ, ರೈಡರ್ಸ್ ಕಾ ವೀಕ್ನೆಸ್ ಹೈ, ಜೆಸೆ ಓನ್ಕೋ ಮೌಕಾ ಮಿಲ್ತಾ ನಾ ಬಸ್ ಚಾಯ್. ಚಾಯ್ ಔರ್ ದೂಸ್ರಿ ವೀಕ್ನೆಸ್ ಭೀ ಹೈ ವೋ ಉಸ್ಕೋ ಮೈ ನಹೀ ಲೇತಾ ಹೂ. ಅವರು ಹೇಳಕ್ ಬಂದಿದ್ರು ಅಂತ ಹೇಳಿದ್ರೆ, ಒಂದು ಟೀ, ಇನ್ನೊಂದು ಸ್ಮೋಕ್. ಆ ಸ್ಮೋಕ್ ನಾವು ಇಲ್ಲಿ ಡಿಸ್ಕ್ಲೋಸ್ ಮಾಡಲ್ಲ ಅದರಿಂದ. ಓಕೆ, ಈಗ ಟೀ ಎಂಜಾಯ್ ಮಾಡ್ತಾ ಇದೀವಿ. ಹಾಂ, ತೋ ದೋಸ್ತೋ, ಲೇಕಿನ್ ಅಬ್ ಮೇರಿ ಏಕ್ ರಿಕ್ವೆಸ್ಟ್ ಹೈ, ಇತ್ನೀ ದೇರ್ ಹುವಾ ಹೈ, ಮೇರಾ ಏಕ್ ಯೂಟ್ಯೂಬ್ ಚಾನಲ್ ಹೈ ಬ್ಯಾಕ್ ಪ್ಯಾಕರ್ ಪ್ರತಾಪ್, ತೋ ಆಪ್ ಲೋಗ್ ದೇಖಿಯೇಗಾ, ಇಸ್ಕಿ ಭೀ ಅಭಿ ವೀಡಿಯೋ ಪಡೇಗಿ, ವಹೀಂ ಪೇ ಜಾಕೆ ಡಾಲೂಂಗಾ. ಔರ್
आपका कोई YouTube चैनल है क्या? नहीं आ, मेरा YouTube चैनल पे चलता है। हाँ तो आप जो है मेरे सब्सक्राइबर भी आपको सब्सक्राइब करें और आपके वाले भी मेरे को सब्सक्राइब करें। थैंक यू ओके बाय। थैंक यू सर। थैंक यू। ನಾನು ಇಷ್ಟೇ ಹೇಳಕ್ ಪ್ರಯತ್ನ ಪಡ್ತಾ ಇರೋದು. ಸರ್ ಲಾಸ್ಟ್ ಏಕ್ ಬಾತ್, ಅಬ್ ಏಜ್ಡ್ ಪರ್ಸನ್ ಕೂ ಕ್ಯಾ ಬತಾನಾ ಚಾಹತೆ ಐಸಾ ಏಜ್ ಏಕ್ ಮ್ಯಾಟರ್ ಕರ್ಕೆ ಬೈಠ ಜಾತಾ ಹೈ ಮುಜೆ ಏಜ್ ಹೋ ಗಯಾ ವೋ ನಹೀ ಹೋತಾ ಮ್ಯಾಟರ್ ನಹೀ ಹೈ ಗಾಡಿ ಯಾ ಕೋಯಿ ಭೀ ಯಹಾಂ ಸೇ ಚಲ್ತಾ ಹೈ ದಿಲ ದಿಲ ಸೇ ಹೋನಾ ಚಾಹಿಯೆ ಯಸೆ ಹಾ ತಕ್ಲೀಫ್ ಹೋತಾ ಹೈ ಐಸಾ ನಹೀ ಹೈ ಕಿ ತಕ್ಲೀಫ್ ನಹೀ ಹೋತಾ ಹೈ ವೋ ಏಕ ಹಮಾರೇ ಲಿಯೆ ಏಕ ಯೇ ಚಾಹಿಯೆ ತೋ ಮತಲಬ ಏಕ ಖುಷಿ ಚಾಹಿಯೆ ತೋ ಉಸ್ಕೆ ಲಿಯೆ ಥೋಡಾ ಮೆಹನತ್ ಕರ್ನಾ ಹೀ ಪಡೇಗಾ ಜುನೂನ ಜುನೂನ ಹೋನಾ ಚಾಹಿಯೆ ಪಾಗಲ್ಪನ್ ಹೋನಾ ಚಾಹಿಯೆ ಹರ ಕಿಸಿ ಕಿ ಭೀ ಚೀಜ್ ಕೇ ಲಿಯೆ ವಹೀ ತೋ ಏಜ್ ಫ್ಯಾಕ್ಟರ್ ನಹೀ ಮಾನೇ ನಹೀ ರಖತಾ ಲೇಕಿನ್ ಥೋಡಾ ಬಹುತ್ ತೋ ಮಾನೇ ರಖತಾ ಲೇಕಿನ್ ಯೇ ದಿಲ್ ಕೆ ಆಪ್ ಜುನೂನ್ ಹೈ ತೋ ವೋ ಆಪ್ ಸಬ್ ಪಾರ್ ಕರ್ ಜಾಯೆಂಗೆ ಓಕೆ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಸರ್ ಅವರು ಅದನ್ನೇ ಹೇಳ್ತಾ ಇರೋದು ಏಜ್ ಮ್ಯಾಟರ್ ಯಾವುದೇ ಕಾರಣಕ್ಕೂ ಏಜ್ ಮ್ಯಾಟರ್ ಅಲ್ಲ ತುಂಬಾನೇ ಈಗ ನೋಡಿ 64 ಇಯರ್ಸ್ ಅಲ್ಲಿ 64 ವರ್ಷ ವಯಸ್ಸಲ್ಲೂ ಸಮೇತ ಅವರು ಹಿಮಾಲಯನ್ ತಗೊಂಡು ಫುಲ್ ದೇಶ ಪೂರ್ತಿ ಸುತ್ತಾ ಇದಾರೆ ಇವಾಗ ಲಡಾಖ್ 5ನೇ ಟ್ರಿಪ್ ಬರ್ತಾ ಇದಾರೆ ಅದರಲ್ಲಿ ಇವಾಗ ಬ್ಲಾಕ್ ಆಗಿರೋದ್ರಿಂದ ಸ್ವಲ್ಪ ಅವರು ಮೂಡ್ ಆಫ್ ಅಲ್ಲಿದ್ದಾರೆ ಆದ್ರೂ ಅವರು ಒಂದ್ 2 ದಿನ ಶ್ರೀನಗರಲ್ಲಿ ವೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ವೇಟ್ ಮಾಡಿದ್ರೆ ಅಕಸ್ಮಾತ್ ಅಷ್ಟರಲ್ಲಿ ಓಪನ್ ಆದರೆ ನಾವು ಜೊತೆಲೇ ಹೋಗ್ತೀವಿ ಓಕೆ ಬನ್ನಿ ಮುಂದೆ ನೋಡೋಣ ಇನ್ನೂ ಒಳ್ಳೊಳ್ಳೆ ಈ ತರ ಕಂಟೆಂಟ್ ಸಿಗುತ್ತೆ ಇಲ್ಲಿದು ವ್ಯೂ ನೋಡಿ ಹೋಟ್ಲ ಮುಂದೆ ನಾ ಇಲ್ಲಿ ಹೋಟ್ಲಲ್ಲಿ ನಿಂತಿದ್ದೀನಿ ಹೋಟ್ಲ್ ಮುಂದೆ ಇರೋಂತ ಒಂದು ವ್ಯೂ ಅಲ್ಲಿ ನೋಡಿ ಆ ಬೆಟ್ಟ ಅದು ಕಾಣಿಸಲ್ಲ ಅನ್ಸುತ್ತೆ ಹೇಗಿದೆ ನೋಡಿ ಅದು ಫುಲ್ ಅದಿನ್ನು ಐಸಲ್ಲೇ ಇದೆ ಇದೆಲ್ಲ ಫುಲ್ ಗ್ರೀನ್ ಗ್ರೀನ್ ಕಾಣಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅನ್ನೋದು ನಾಳೆ ತನಕ ಕಲ್ ತೆಗ್ದೇಕಿಂಗಿ ಯಾವಾಗ ಕಲ್ ಕುಲೇಗ ಪಕ್ಕ ಬೋಲೋ ಗೈಸ್ ಗೈಸ್ ಸೋನ್ಮಾರ್ಗಲ್ಲಿ ಯಾರಿಗಾದ್ರು ಇದು ನಿಮಗೆ ಚೀಪ್ ಅಂಡ್ ಬೆಸ್ಟಲ್ಲಿ ಸ್ಟೇ ಆಗಬೇಕು ಅಂದರೆ ಇಲ್ಲಿ ನಾನು ಒಂದು ನಂಬರ್ ಕೊಟ್ಟಿರ್ತೀನಿ ಇವ್ರದ್ದು ಇವ್ರ ನಂಬರಿಗೆ ಕಾಲ್ ಮಾಡಿದ್ರೆ ಸಾಕು ಬಾಯ್ಸ್ ಹಾಸ್ಟೆಲ್ ಇದು ಹಾಸ್ಟೆಲ್ದು ರೂಮು ಇಲ್ಲಿ ಈ ಥರ ರೂಮು ಸಿಗುತ್ತೆ ಬಟ್ ಡೋರ್ ಮೆಟ್ರಿಯೂ ಸಿಗುತ್ತೆ ಎಷ್ಟು ಜನ ಬೇಕಾದರೂ ಇರ್ಬೋದು ಇಲ್ಲಿ 4 ಜನಕ್ಕೆ ಆರಾಮಾಗಿರ್ಬೋದು ನೋಡಿ ಈ ಥರ ರೂಮ್ ಸಿಗುತ್ತೆ ವಾಶ್ರೂಮ್ ಕಾಫೆ ಅಂತ ಹಾಯ್ ಗೈಸ್ ಸಲಾಮ್ ನಮಸ್ತೆ ವೆಲ್ಕಮ್ ಟು ಎನ್ ಟಿ ಪಿರೇಡ್ಸ್ಗೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು 4ನೇ ದಿನ ಮತ್ತೆ ನಾನು ಇಲ್ಲೇ ಇದ್ದೀನಿ ಸೋನ್ಮಾರ್ಗಲ್ಲಿ ಎಲ್ಲಿ ಅಂದರೆ ಸೋನ್ಮಾರ್ಗ್ ಕಾಶ್ಮೀರ್ ಸೋನ್ಮಾರ್ಗಲ್ಲೇ ಇದ್ದೀನಿ ಯಾಕೆಂದರೆ ರೋಡ್ ಬ್ಲಾಕ್ ಆಗಿದೆ 4ನೇ ದಿನ ಹೋಗಿ ನಮ್ಮವ್ರು ಸಿಕ್ಕಿದ್ದಾರೆ ಯಾರು ಅಂದರೆ ಇಲ್ಲಿ ನೋಡಿ ಹೆಸರು ಬ್ರೋ ಪ್ರಸಾದ್ ಅಂತ ವೆಲ್ಕಮ್ ಟು ಎನ್ ಟಿ ಪಿರೇಡ್ಸ್ ಬ್ರೋ ಚೇತನ್ ವೆಲ್ಕಮ್ ಟು ಎನ್ ಟಿ ಪಿರೇಡ್ಸ್ ಲೋಹಿತ್ ಇವರೆಲ್ಲ ಬ್ಯಾಂಗ್ಳೂರ್ ಅವರು ಎಲ್ಲ ಜಾಬಲ್ಲಿ ಇರೋರು ಇವರು ಫಸ್ಟ್ ಟೈಮ್ ಬಂದಿದ್ದಾರೆ ಪಾಪ ಫಸ್ಟ್ ಟೈಮ್ ಬಂದು ಸಿಗಾಕೊಂಡ್ಬಿಟ್ಟಿದ್ದಾರೆ ತಗಲಾಕೊಂಡ್ಬಿಟ್ಟಿದ್ದಾರೆ ಈ ಟೈಮಲ್ಲಿ ಇಲ್ಲಿ ಈ ಥರ ಇರೋಂಥದ್ದಲ್ಲ ಬಟ್ ಈ ಸಲ ಈ ಥರ ಆಗಿದೆ ಈ ಥರ ಈ ಸಲ ಅಂತ ಹೇಳಿದ್ರೆ ಫೆಬ್ರವರಿ ತನಕನೂ ರೋಡ್ ಓಪನ್ ಇತ್ತು ಅದಾದಮೇಲೆ ರೋಡ್ ಬ್ಲಾಕ್ ಆಗಿರೋದು ನಾರ್ಮಲ್ ಆಗಿ ನವಂಬರಲ್ಲೆಲ್ಲ ಬ್ಲಾಕ್ ಆಗ್ತಿತ್ತು ಈ ಸಲ ಫೆಬ್ರವರಿ ತನಕನೂ ಓಪನ್ ಇತ್ತು ಅದು ಪ್ರಾಬ್ಲಮ್ ಆಯಿತು ಏನನ್ನಿಸ್ತಾ ಇದೆ ಬ್ರೋ ಇಲ್ಲಿ ತನಕ ಬಂದಿದ್ದು ಫೀಲಿಂಗ್ ಹೇಗಿದೆ ಬೈಕಲ್ಲಿ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ಬೋದು ಇನ್ನೇನಿಲ್ಲ ರಜಾ ಎಕ್ಸ್ಟೆಂಡ್ ಲೀವ್ ಎಕ್ಸ್ಟೆಂಡ್ ಕೇಳ್ಕೊಳ್ಳಿ ಈ ಅಟ್ಮಾಸ್ಫಿಯರ್ ನಮಗೆ ಸಿಗಲ್ವಲ್ಲ ಅಲ್ಲಿ ಪಾಪ ಬ್ರೋಸ್ ಎಲ್ಲ ಫುಲ್ ಡೆಲ್ಲ ಆಗ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅವ್ರು ಒಂದ್ ಕಡೆಯಿಂದ ಎಂಜಾಯ್ ಮಾಡ್ತಾ ಇದಾರೆ ಇನ್ನೊಂದ್ ಕಡೆಯಿಂದ ಒಂದ್ ಸ್ವಲ್ಪ ಮೂಡ್ ಆಫ್ ಅಲ್ಲೂ ಇದಾರೆ ಟೆನ್ಷನ್ ಅಲ್ಲಿ ಇದಾರೆ ಯಾಕೆಂತ ಹೇಳಿದ್ರೆ ಯಾವುದು ರೋಡ್ ಬ್ಲಾಕ್ ಆಗಿರೋದ್ರಿಂದ ಆ ಕಡೆ ಹೋಗಕ್ ಆಗ್ತಾ ಇಲ್ಲ ಇನ್ನೊಂದ್ ಕಡೆ ಇವರಿಗೆ ಲೀವ್ ಎಕ್ಸ್ಟೆನ್ಷನ್ ಅದು ಪ್ರಾಬ್ಲಮ್ ಎಲ್ಲ ಆದ್ರಿಂದ ತೊಂದರೆಯಲ್ಲಿದ್ದಾರೆ ಬನ್ನಿ ಏನಿದೆ ನೋಡೋಣ ನೋಡ್ಬಿಟ್ಟು ಅಪ್ಡೇಟ್ ಕೊಡ್ತೀನಿ ಈಗ ಇವತ್ತು ನಾಳೆ ಆಗ್ಬೋದು ಅನ್ನೋ ಒಂದು ಇದ್ರಲ್ಲಿ ಇದೆ ಕಂಡೀಷನ್ ಅಲ್ಲಿ ಇದೆ ಅದ್ರ ಯಾವ್ದನ್ನು ಗ್ಯಾರಂಟಿಯಾಗಿ ಹೇಳಕ್ ಆಗಲ್ಲ ಇಲ್ಲಿದು ಯಾವುದು
ಒಂದು ಇದು ಮಾಡೋಕ್ಕಾಗಲ್ಲ, ಯಾಕೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಪ್ರೆಡಿಕ್ಟ್ ಕನ್ನಡದಲ್ಲಿ ಏನು ಹೇಳ್ತೀವಿ, ನಾಲ್ಕು ಜನ ಕನ್ನಡದವರು ಇದ್ದೀವಿ ಅಂದರೆ ಒಂದು ಅಂದಾಜ್ ಹಾಕೋಕ್ಕಾಗಲ್ಲ, ಇಲ್ಲಿ ಅಂದಾಜ್ ಮಾಡೋಕ್ಕಾಗಲ್ಲ ಏನು ಎಂಥದ್ದು ಅನ್ನೋದು. ನೋಡೋಣ ಏನಿದ್ರು ಅಪ್ಡೇಟ್ ಕೊಡ್ತಾ ಇರ್ತೀನಿ, ವಿಡಿಯೋ ನೋಡ್ತಾ ಇರಿ ಬನ್ನಿ. ಈಗ ಬಿಸಿಲು ಬಂತು ಗೈಸ್, ಎರ್ರ ಬಿರಿ ಹೊಡಿತೈತೆ ಬಿಸಿಲು, ಇದೇ ಬಿಸಿಲಿಗೆ ಕಂಟಿನ್ಯೂ ಆಗ್ಬಿಟ್ರೆ ಸಾಕಪ್ಪ ದೇವ್ರೇ ಅಂತ ಇದ್ದೀವಿ. ಬೇಡ್ಕೊಳ್ಳಿ ದೇವ್ರನ್ನ, ನೀವು ದೇವ್ರನ್ನ ಬೇಡ್ಕೊಳ್ಳೋಷ್ಟರಲ್ಲಿ ನಾವು ಹೋಗಿ ರಿಟರ್ನ್ ಹೊರಟಿರ್ತೀವಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಎಲ್ಲೆಲ್ಲೂ ಟ್ರಕ್ಗಳು ಗಾಡಿಗಳು ಫುಲ್ ಇದೇನೆ, ಫುಲ್ ಎಲ್ಲ ಜಾಮಾಗಿ ನಿಂತಿವೆ. ಬ್ರೋಸು ಇಲ್ಲೆಲ್ಲೋ ಇಲ್ಲೇನಾ ಕೆಳಗಿದ, ನೀವೆಲ್ಲ ಉಳ್ಕೊಂಡಿರೋದು? ಓಕೆ, ಅಷ್ಟು ದೂರ ಇದೆಯಾ? ಮಳೆಯಲ್ಲಿ ಬಂದ್ವಲ್ಲ ಹಂಗೆ ಶಿ. ಗೈಸ್ ಈಗ ಕಾಣ್ತಾರ ಲುಕ್ ನೋಡಿ, ಕಾಣಿಸ್ತಾ ಇದೆ ಅಂತ ಸೂಪರ್ ವ್ಯೂ. ಎಲ್ಲ ವೈಟ್ ವೈಟ್ ಇತ್ತಲ್ಲ, ಈಗ ನೋಡಿ ಎಲ್ಲ ಗ್ರೀನ್ ಗ್ರೀನ್ ಆಯ್ತು, ಫುಲ್ ಸೂಪರ್ ಆಗಿದೆ. ಮಾತ್ರ ಹಾಗೇನೆ ಅವ್ರಿಗೆ ಹೀರೋ ಸೊಂದಪ್ಪಾಗ್ಬಿಟ್ಟಿದ್ರು. ಇಲ್ಲಿ ನೋಡಿ ಇಲ್ಲಿ, ಅಯ್ಯಯ್ಯೋ ಸೀನ್ ಮಿಸ್ ಆಗೋಯ್ತು ಗೈಸ್, ಒಳ್ಳೆ ಸೀನ್ ಮಿಸ್ ಆಗೋಯ್ತು, ಒಳ್ಳೆ ಸೀನ್ ಮಿಸ್ ಆಗೋಯ್ತು ಗೈಸ್. ಸ್ವಿಮ್ಮಿಂಗ್ ಡ್ರೆಸ್ ಅಲ್ಲಿ ಇತ್ತಿದ್ರು. ಈಗ ಮತ್ತೆ ಇವತ್ತು ಓಪನ್, ಇವತ್ತಿಲ್ಲ ನಾಳೆ ಓಪನ್ ಆಗೋ ಡೌಟ್ ಅಲ್ಲಿ ಇದೆ, ಅದರಿಂದ ಈಗೆಲ್ಲ ಸೇರಿ ಚೆಕ್ಔಟ್ ಮಾಡೋ ಐಡಿಯಾದಲ್ಲಿ ಇದ್ದೀವಿ. ಇವರುಗಳು ಪಕ್ಕದ ಹೋಟ್ಲೆಲ್ಲ ಇದ್ರು ಬಟ್ ನನಗೆ ಗೊತ್ತಾಗಿರ್ಲಿಲ್ಲ. ಇವರು ಎಲ್ಲ 8 ಜನ ಸೇರಿ ಒಂದು ರೂಮ್ ಮಾಡ್ಕೊಂಡು ಇಲ್ಲೇ ಪಕ್ಕದ ಹೋಟ್ಲೆಲ್ಲ ಇದ್ರು, ನನಗೆ ಗೊತ್ತಾಗಿರ್ಲಿಲ್ಲ. ಬಟ್ ನೆನ್ನೆ ಸಿಕ್ಕಿದ್ರು ಮತ್ತೆ. ಹಾಯ್ 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 ಇದರಲ್ಲಿ ಇಲ್ಲಿ ಹಾಯ್ ಹಾಯ್ ನಮ್ಮ ಅಚ್ಚಾ ಉತ್ತರ ಕನ್ನಡ, ಅಚ್ಚಾ ಉತ್ತರ ಪಕ್ಕಾ ಉತ್ತರ ಕನ್ನಡದವರು ಕರ್ನಾಟಕ. ಇಲ್ಲಿ ನೋಡಿ ಇಲ್ಲಿ ಅಧ್ಯಕ್ಷರು ನೋಡಿ ಏನ್ ಮಾಡ್ತಾವ್ರೆ ಅಂತ, ಎಲ್ಲರಿಗೂ ಎಲ್ಲರಿಗೂ ಟೀ ಮಾಡಿ ಕುಡಿಸ್ತಾ ಇದಾರೆ ನಮ್ಮ ಅಧ್ಯಕ್ಷರು. ಗುಡ್ ಮಾರ್ನಿಂಗ್ ಕರ್ನಾಟಕ. ನೋಡಿ ಅಲ್ಲಿ ನಾನು ಹೇಳಕ್ ಮರ್ತ್ಕೊಬಿಡ್ತೀನಿ, ಬಟ್ ಅವರು ಪಕ್ಕ ಹೇಳಿದ್ರು ನೋಡಿ, ಅದಕ್ಕೆ ಅವ್ರಿಗೂ ಹೇಳ್ತಾ ಇದ್ದೀನಿ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಅವ್ರ ಅಧ್ಯಕ್ಷರು ಇವರು ಉಪಾಧ್ಯಕ್ಷರು ನೋಡಿ, ಇವ್ರು ಗಡ್ಡ ನೋಡಿದ್ರು ಗೊತ್ತಾಗುತ್ತೆ, ಅವ್ರ ಮೀಸೆ ನೋಡಿದ್ರು ಗೊತ್ತಾಗುತ್ತೆ, ಇವರು ಕಾರ್ಯದರ್ಶಿ ಸೆಕ್ರೆಟರಿ ಅಲ್ಲ, ಇವರು ಕಾರ್ಯದರ್ಶಿ ಸೆಕ್ರೆಟರಿ. ಇದಕ್ಕೆ ಇದಕ್ಕೆ ಗಾಡಿ ಓಡಿಸ್ತಾರೆ ಎಲ್ಲ. ಈಗ ಇಲ್ಲಿಂದ ಚೆಕ್ಔಟ್ ಮಾಡ್ತಾ ಇದೀವಿ, ಚೆಕ್ಔಟ್ ಮಾಡೋ ಪ್ಲಾನ್ ಅಲ್ಲಿ ಇದೀವಿ. ಚೆಕ್ಔಟ್ ಮಾಡಿ ಮತ್ತೆ ನಾವು ಬೇಕು ಅಂತ ಹೇಳಿದ್ರೆ ಮತ್ತೆ ಬರೋಣ ಅಂತ, ಯಾಕೆಂದ್ರೆ ಕ್ಲೈಮೇಟ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಬಿಸಿಲು ಹೊಡಿತಾ ಇದೆ. ಅವ್ರಗಡೆ ಇಲ್ಲಿ ಕಿಟಕಿ ಓಪನ್ ಮಾಡೋಕ್ಕಾಗಲ್ಲ, ಕಿಟಕಿ ಮೇಲೆ ತುಂಬಾ ಕೊಳೆ ಕೂತಿದೆ, ಕ್ಲಿಯರ್ ಕಾಣಿಸಲ್ಲ, ಆದ್ರೂ ತೋರಿಸ್ತಾ ಇದೀನಿ. ಇದೊಂದು ಇಲ್ಲಿ ನೋಡಿ ಗೈಸ್, ಫುಲ್ ದೊಡ್ಡ ಫುಲ್ ಲೈಟ್ ಅಲ್ಲಿ ಇದೆ, ಕ್ಯಾಮ್ರಾದಲ್ಲಿ ಜಡ್ಜ್ ಆಗಲ್ಲ, ತುಂಬಾ ದೊಡ್ಡ ಬೆಟ್ಟ ಇದು. ಅಧ್ಯಕ್ಷರ ಬೆಟ್ಟ ಚಿಕ್ಕದಾ ಇದು ದೊಡ್ಡದ? ಚಿಕ್ಕದಾ ದೊಡ್ಡದ ಅಂದೆ ಬೆಟ್ಟ, ದೊಡ್ಡದಾಗಿದೆ ಫೋನ್ ಅಲ್ಲಿ, ಜಡ್ಜ್ ಆಗಲ್ಲ ಫೋನ್ ಅಲ್ಲಿ. ತುಂಬಾ ದೊಡ್ಡ ಬೆಟ್ಟ ಅದು, ತುಂಬಾ ಹೈಟ್ ಅಲ್ಲಿ ಇದೆ, ಬಟ್ ಅದು ಗೊತ್ತಾಗ್ತಾ ಇಲ್ಲ ನಮ್ಗೆ ನೋಡಿ, ಇನ್ನು ಐಸ್ ಎಲ್ಲ ಇದೆ. ಓಕೆ ನೋಡೋಣ ಇನ್ನು ಮುಂದೆ ಏನೇನು ಆಗ್ತಾ ಇರುತ್ತೆ. ಇವತ್ತು ಫುಲ್ ಇವ್ರು ಇರ್ತಾರೆ, ಒಳ್ಳೆ ಕಂಟೆಂಟ್ ಸಿಗುತ್ತೆ ಅನ್ಕೊಂಡಿದೀನಿ. ಇದೇ ತರ ಪ್ಯಾಂಟ್ ಹಾಕೋಬಿಡ್ರು, ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗುತ್ತೆ ಅನ್ಕೊಂಡಿದೀನಿ. ನೋಡೋಣ ಏನೇನ್ ಸಿಗುತ್ತೆ ಎಲ್ಲಾನು ನಿಮ್ ಮುಂದೆ ತಗೊಂಡ್ಬರ್ತೀನಿ, ಏನ್ ಅಪ್ಡೇಟ್ ಇದೆ ಅದನ್ನ ಕೊಡ್ತೀನಿ. ಮುಂದೆ ಲಡಾಖ್ ಹೋಗಕ್ಕೆ ಪ್ರಯತ್ನ ಪಡ್ತಾ ಇದೀವಿ, ಲಡಾಖ್ ಹೋಗೋಣ ಅಂತ ಇದ್ದೀನಿ, ಬಾಕಿ ನಿಮ್ಗಳಿಗೆ ಬಿಟ್ಟಿದ್ದು. ಓಕೆ ಏನೇ ಇದ್ರು ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೊತೆಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ. ಥ್ಯಾಂಕ್ ಯು ಗೈಸ್. ಎಲ್ಲ ಹೋಯ್ತವ್ರೆ ಗೈಸ್, ನಮ್ಮನ್ನ ಮಾತ್ರ ಹಿಡ್ದಾಕವ್ರೆ ಇಲ್ಲ ಗೈಸ್, ಯಾರನ್ನು ಬಿಡ್ತಾ ಇಲ್ಲ. ಇಲ್ಲಿಂದ ಒಂದು ಸ್ವಲ್ಪ ದೂರ, ಒಂದು 20 ಕಿಲೋಮೀಟರ್ ಒಂದು 2 ಪಾಯಿಂಟ್ ಇದೆ, ಒಂದು ಬಾಲ್ ತಾಲೂ, ಒಂದು 0 ಪಾಯಿಂಟ್, ಅಲ್ಲಿ ಮಾತ್ರ ಬಿಡ್ತಾ ಇದಾರೆ. ಬಾಕಿ ಎಲ್ಲರೂ ಇಲ್ಲಿ ಎಲ್ಲ ಹೆಂಗೆ ಕೂತಿದಾರೆ ನೋಡಿ, ಇಲ್ಲಿ ಉಪಾಧ್ಯಕ್ಷರು, ಅಧ್ಯಕ್ಷರು, ಸೆಕ್ರೆಟರಿಗಳು ಎಲ್ಲ ಕರ್ನಾಟಕದವ್ರು. ಹಾ ಹೇಳ್ದಂಗೆ ಇವರಿಬ್ರು ಈಗ ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ಇವತ್ತು ಬಂದು ಜಾಯ್ನ್ ಆಗಿದ್ದಾರೆ ಹಾವೇರಿಯಿಂದ. ಏನ್ ಬ್ರೋ ಹೆಸರು? ರುದ್ರೇಶ್. ಇಂದು ರವಿ, ಜೋರಾಗಿ ಮಾತಾಡಿ ಬ್ರೋ, ಯಾಕೆ ಕನ್ನಡದವರಾಗ್ಬಿಟ್ಟು ಆಸೆ ಬರ್ತಾಯಿಲ್ಲ. ಇಲ್ಲಿ ನೋಡಿ ನಮ್ಮ ಡೀಸೆಂಟ್ ಪಾರ್ಟಿಗಳು, ಕ್ಯಾಮ್ರಾ ಆನ್ ಆದ ಇದ್ದಂಗೆ ಹೆಂಗ್ ಡೀಸೆಂಟ್ ಆಯ್ತಾರೆ ಅಂದ್ರೆ. ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಈಗೆಲ್ಲ ಫುಲ್ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ, ಇವತ್ತು ನಾಳೆ ಅನ್ನೋ ಒಂದು ಮೂಮೆಂಟ್ ಅಲ್ಲಿ ಇದೆ. ಅದರಿಂದ
ವೇಟ್ ಮಾಡ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಹೇಗಾಗುತ್ತೆ ಅಂತ. ನೋಡ್ಬಿಟ್ಟು ಇನ್ಫಾರ್ಮ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಹಂಗೇನೆ ಹೇಗಿದೆ ನೋಡಿ, ಬೆಟ್ಟ 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 ಎಲ್ಲ ನೋಡಿ, ಬೆಟ್ಟನೇ ಈ ಕಡೆ ನೋಡಿ, ಬೆಟ್ಟ ಈ ಕಡೆ, ಗ್ರೀನ್ ಬೆಟ್ಟ ಆ ಕಡೆ, ವೈಟ್ ಬೆಟ್ಟ ಈ ಕಡೆ, ವೈಟು ಗ್ರೀನು ಎರಡು ಮಿಕ್ಸು, ಬೆರ್ಕೆ ಈ ಕಡೆ ಎಲ್ಲ ಬೆರ್ಕೆನೆ. ಏನು ಹೇಳ್ತೀರಾ? ಇಲ್ಲಿ ನೋಡಿ ನಮ್ಮ ಸೆಕ್ರೆಟ್ರಿ ಇವರು, ನಾನು ಈಗಲೇ ಹೋಗ್ಬೇಕು ಈಗಲೇ ಹೋಗ್ಬೇಕು ಅಂತ ಕೂತವ್ರೆ ಎಲ್ಲಿಗೆ ಮನೆಗೆ. ಈ ಒಂದೊಂದು ಅಭಿಪ್ರಾಯಗಳು ನಡೀತಾ ಇದೆ, ನೋಡೋಣ ಏನಾಗುತ್ತೆ ಹೇಗಾಗುತ್ತೆ ಅಂತ. ನನಗಂತೂ ಹೋಗ್ಲೇಬೇಕು, ಹೋಗಿ ಹೋಗ್ತೀನಿ. ಇದನ್ನ ಹಂಗೆ ಇಟ್ಟಿರ್ತೀನಿ ನಾನು ಬ್ಲಾಕ್ ಮೇಲ್ ಬ್ರೋ. ಏನ್ ಹೇಳ್ತೀರಾ? ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ಇಷ್ಟೊತ್ತೆ ಮಾತಾಡ್ತಾ ಇದ್ರೆ, ಇದ್ ನೋಡಿದ್ರ ಕ್ಯಾಮ್ರಾ ಆನ್ ಆಗ್ತಾ ಇದ್ದೀನಿ ಮಾತೇ ಬರಲ್ಲ ಅಂತ. ಮತ್ತೆ ಇವಾಗ ಮೈಕ್ ಯೂಸ್ ಮಾಡ್ಬೇಕಾಗುತ್ತೆ, ಗಾಳಿ ತುಂಬಾ ಇದೆ, ವಾಯ್ಸ್ ಹೇಗ್ ಬರ್ತಾ ಇದೆ ಅಂತ ಗೊತ್ತಿಲ್ಲ. ನೋಡೋಣ, ವಾಯ್ಸ್ ಚೆನ್ನಾಗ್ ಬರ್ತಾ ಇಲ್ಲ ಅಂದ್ರೆ ಮೈಕ್ ಯೂಸ್ ಮಾಡೋಣ. ಓಕೆ, ಬನ್ನಿ ನೋಡೋಣ ಏನು ಇದ್ರು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಈ ಒಂದು ಎರಡು ಮೂರು ರೀಲ್ಸ್ ಇದೆಲ್ಲ ಮಾಡಾಕ್ತೀನಿ, ರೀಲ್ಸ್ ಶಾರ್ಟ್ಸ್. ಎರಡು ದಿನ ಇಲ್ಲಿ ಸಿಕ್ಕಾಕೊಂಡಿದ್ದ ಸ್ಟೇಷನ್ ಮುಂದೆ ಕುತ್ಕೊಬೇಕು ಹೇಳ್ಬಿಟ್ಟು. ಗೈಸ್, ಸ್ಟ್ರೈಕು ಶುರುವಾಯ್ತು ಇಲ್ಲಿ, ಇಲ್ಲಿ ಸ್ಟ್ರೈಕು ಶುರುವಾಗಿದೆ ಈಗ. ಈಗ ಇಲ್ಲಿ ಸ್ಟ್ರೈಕ್ ಮಾಡಕ್ಕೆ ಅಂತ ಐಡಿಯಾ ಹಾಕೊಂಡ್ ಬಂದಿದ್ದಾರೆ. ಮುಂದೆ ಏನಾಗುತ್ತೆ ಏನಂತ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅನ್ನೋದು ನೋಡೋಣ. ಸ್ಟ್ರೈಕ್ ಮಾಡ್ತಾ ಇದಾರೆ, ಮುಂದೆ ಬಿಡಿ ಅಂತ ಹೇಳ್ಬಿಟ್ಟು. ಈಗ ಏನ್ ಮಾಡ್ತಾರೆ ಹೇಗ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ನೋಡೋಣ ಇರಿ. ಇಲ್ಲಿ ಕೂರಕ್ಕು ಬಿಡದೆ ಕರ್ಕೊಂಡು ತಿರ್ಗಾಡ್ತಾವನೆ, ಇಲ್ಲೇ ಓಡಾಡ್ತಾ ಇದ್ದೀನಿ ನೋಡಿ. ಇದು ಸೋನ್ಮಾರ್ಗ್ ಮೈನ್ ಪಾಯಿಂಟ್ ನಿಮ್ಗೆ. ಫ್ರೆಂಡ್ ಅನ್ನ ಮೀಟ್ ಮಾಡಕ್ಕಿಂತ ಬಂದ ಗಾಡಿಲಿ ಜೊತೆಲಿ. ಹಾಯ್ ಬ್ರೋ, ಹಾಯ್ ಬ್ರೋ, ವಾಟ್ಸ್ ಯುವರ್ ನೇಮ್? ಹುಸೇಬ್. ಹುಸೇಬ್ ಶುಹೈಬ್. ಹಂಗೆ ಸುತ್ತಾಡ್ತಾ ಇದೀವಿ, ಒಳ್ಳೆ ಪಾಕ್ ಪಾಕ್ ಶೇಖರ್. ಈಗ ನೋಡಿ ಹುಟ್ಟೆಲ್ಲ ಗಾಡಿ ಓಡಿಸ್ತಾ ಇರೋದು ಹಂಗೆ. ಮನೆ ಚೆನ್ನಾಗಿದ್ಯಾ? ಮಜಾರ ಹೋಟೆಲ್ ಕಾಸ್ ಬೇಡ ಅಂತಾನೆ, ರೂಮ್ ಕಾಸ್ ಬೇಡ ಅಂತಾನೆ. ಬಸ್ ಯಾರ್ ಮಾರೇಗಾ ಯಾರ್